ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಏನು ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ ಈಗ ದ್ರೌಪದಿಗೆ ಭೀಮನ ಪ್ರತ್ಯುತ್ತರ ಏನು ಪ್ರತ್ಯುತ್ತರ ಕೊಡ್ತಾನೆ ಅಂತ ಹೇಳಿದರೆ ನಾನು ನಿನಗೆ ನಿನ್ನ ಸಹಾಯಕ್ಕೆ ನಾನು ಬರಬಹುದು ದೊಡ್ಡ ವಿಷಯವೇ ಅಲ್ಲ ಆದರೆ ನಾನೀಗ ನಿನ್ನ ಸಹಾಯಕ್ಕೆ ಬಂದನೇ ಆದರೆ ಕೀಚಕನ ನಾನು ಕೊಂದನ ಕೊಂದನಾದರೆ ನಾಳೆ ಅಪವಾದದ ಮಾತು ಬರ್ತದೆ ಏನು ಅಪವಾದದ ಮಾತು ಅಂತ ಹೇಳಿದ್ರೆ ಒಬ್ಬ ಒಂದು ಹೆಂಡತಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಏನು ಸೇನು ಹೆಣ್ಣಿಗೋಸ್ಕರ ಭೀಮ ಕುಂತಿಯ ಪುತ್ರ ಕುಂತಿ ಚಿನ್ನ ಏನು ನೋಡಿಲಿ ಕೊಟ್ಟಿದ್ದಾರೆ ಕುಂತಿ ಚಿನ್ನ ಬದುಕಿದ ಅಣ್ಣನ ಆಜ್ಞೆಯನ್ನು ಮೀರಿ ತನ್ನ ಅಣ್ಣನ ಆಜ್ಞೆಯನ್ನೇ ಮೀರಿ ನಡೆದ ಅಂಥೇಳಿ ಅಲ್ವಾ ಈಗ ಮನೆಯಲ್ಲಿ ಕೂಡ ಅಪ್ಪನ ನಂತರ ಏನು ಮನೆಯ ಯಜಮಾನಿಕೆ ಈಗ ಅಮ್ಮ ಇದ್ದರೂ ಕೂಡ ಅಲ್ಲಿ ಏನು ಹಿರಿಯ ಅಣ್ಣನಿಗೆ ಒಂದು ಬೆಲೆ ಇರ್ತದೆ ಅಲ್ವಾ ಒಂದು ರೆಸ್ಪೆಕ್ಟ್ ಅನ್ನೋದು ಒಂದು ಗೌರವ ಅನ್ನೋದು ಇರ್ತಿದ್ದೇ ಇರ್ತದೆ ಮತ್ತು ಹಿರಿಯನಾದವ ಅಪ್ಪನಿಗೆ ಸಮಾನ ಅಲ್ವಾ ಹಾಗಿರುವಾಗ ಪಿತೃ ಸಮಾನನಾಗಿರ್ತಾನೆ ಹಾಗೆ ಇಲ್ಲಿಯೂ ಕೂಡ ನಾನು ನಿನಗೆ ಸಹಾಯಕ್ಕೆ ಬರ್ಬೋದು ಅಂದರೆ ನಾಳೆ ಅಪವಾದದ ಮಾತು ಬರ್ತದೆ ಲೋಕದ ಕುಜನರಾದವರು ಕೆಟ್ಟ ಜನರು ಏನು ಮಾತನಾಡಿಕೊಳ್ತಾರೆ ಅಂತ ಹೇಳಿದರೆ ಒಂದು ಹೆಣ್ಣಿಗೋಸ್ಕರ ಭೀಮ ಕುಂತಿಯ ಚಿನ್ನನಾದಂತಹ ಭೀಮ ಧರ್ಮರಾಯನ ಮಾತನ್ನೇ ಅಣ್ಣನ ಮಾತನ್ನೇ ಮೀರಿ ನಡೆದ ಅಂಥೇಳಿ ಅಪವಾದ ಮಾತಾಡ್ತಾರೆ ಮತ್ತು ಅದೇ ರೀತಿ ಇದುವರೆಗೆ ನಮಗೊಂದು ಒಳ್ಳೆಯ ಹೆಸರಿತ್ತು ಏನು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಈ ನಾಲ್ಕು ಮಂದಿ ಸಹೋದರರು ಹಿರಿಯನಾದಂಥ ಧರ್ಮರಾಯನ ಮಾತನ್ನು ಮೀರಿ ನಡೆದಿಲ್ಲ ಅನ್ನೋದು ಅದು ಏನಾಗ್ತದೆ ಈಗ ಆಗುತ್ತೆ ಅದೇನಾಗ್ತದೆ ಅದು ಅದಕ್ಕೆ ಕಪ್ಪು ಚುಕ್ಕೆ ಬರ್ತದೆ ನಾನು ನಿನ್ನ ಮಾತು ಕೇಳಿ ನಿನಗೆ ನಾನು ಸಹಾಯಕ್ಕೆ ಬಂದರೆ ಆ ಕಾರಣಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ಕಾಣುತ್ತೆ ವಾಯ್ಸ್ ವಾಲ್ಯೂಮ್ ಇಟ್ಟೆ ನಾನು ಜಾಸ್ತಿ ಇಟ್ಟೆ ಇರುವಾಗ ಅಣ್ಣನವರಿಗೆ ದೂರುದು ಇದು ನನಗೂ ಕೆಟ್ಟ ಹೆಸರು ಅಣ್ಣನವರಿಗೂ ಕೂಡ ಅಣ್ಣನಿಗೂ ಕೂಡ ಕೆಟ್ಟ ಹೆಸರು ಹಾಂ ಹಾಗಿರುವಾಗ ಇದು ನಾನು ಉಣ್ಣದು ಉಣ್ಣದೇ ಉಣ್ಣದುರಿಯಿವು ಅಲ್ವಾ ಈಗ ನಾನೀಗ ನಿನ್ನ ಸಹಾಯಕ್ಕೆ ಏನು ಬರುವ ಹಾಗೂ ಇಲ್ಲ ಬರದೇ ಇರುವ ಹಾಗೂ ಇಲ್ಲ ಇರುವಾಗ ನಾ ಉಣ್ಣದುರಿಯುವು ನನ್ನ ಗಂಟ್ಲಲ್ಲಿ ಹಾಗೆ ಬಾಯಿಯಲ್ಲಿ ಹಾಕಿದ ಒಂದು ಬೆಂಕಿಯ ಉಂಡೆಯಾಗಿ ಅದನ್ನು ನಾನು ಏನು ಉಣ್ಲಿಕ್ಕೂ ಗೊತ್ತಿಲ್ಲ ಆಚೆ ಈಚೆ ಉಗುಳ್ಲಿಕ್ಕೂ ಗೊತ್ತಿಲ್ಲ ಆ ರೀತಿ ನಾನಿನ್ನ ರಕ್ಷಣೆಗೆ ಆಚೆಯಿಂದ ಅಣ್ಣನ ಮಾತು ಕೇಳಬೇಕು ಈ ನಿನ್ನ ಸಹಾಯಕ್ಕೆ ಬಂದರೆ ಅಣ್ಣನ ಮಾತು ಮೀರಿದಂತಾಗುತ್ತೆ ಇನ್ನು ನಿನ್ನ ಸಹಾಯಕ್ಕೆ ಬರದೇ ಇದ್ದರೆ ನಿನಗೆ ಕಷ್ಟ ಕಾಲ ನಾನು ಹೆಲ್ಪ್ ಮಾಡಲಿಲ್ಲ ಅಂತೇಳಿ ಆಗುತ್ತೆ ಸಹಾಯ ಮಾಡಲಿಲ್ಲ ಅಂತೇಳಿ ಆಗುತ್ತೆ ಆಗಿರುವಾಗ ಈಗ ಈಗ ನಾನು ಬಾಯಲ್ಲಿ ಸಿಕ್ಕಿಕೊಂಡಂಥ ಒಂದು ಬೆಂಕಿ ಉಂಡೆ ಅಂತೆ ಉಣ್ಣದೇ ಇರುವಂಥ ಒಂದು ಉರಿಯ ರೀತಿಯಲ್ಲಿ ಏನು ಉಣ್ಲಿಕ್ಕೂ ಅಲ್ಲ ಉಗುಳ್ಲಿಕ್ಕೂ ಅಲ್ಲ ಈ ರೀತಿಯಾಗಿದೆ ಆಗಿರುವಾಗ ರಾಯನ ರಾಯ ಅಂದರೆ ಹಿರಿಯ ಅಲ್ವಾ ಅಣ್ಣನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳಂದ ಅಯ್ಯೋ ನಾನೀಗ ಅಣ್ಣನ ಆಜ್ಞೆಯ ಕಣ್ಣಿ ಕಣ್ಣಿ ಅಂತೇಳಿ ಹಗ್ಗ ಹಗ್ಗಿಯ ಹಗ್ಗದಲ್ಲಿ ನಾನು ಬಿಗಿಯಾಗಿದ್ದೇನೆ ಅವನ ಏನು ಆಜ್ಞೆಯ ಗೆರೆಯಲ್ಲಿ ಬಿಗಿಯಾಗಿದ್ದೇನೆ ಅದನ್ನು ಮೀರುವ ಹಾಗಿಲ್ಲ ಆಜ್ಞೆಯ ಗೆರೆಯನ್ನು ನಾನು ಒಂದು ಸ್ವಲ್ಪವೂ ಕೂಡ ಮೀರುವ ಹಾಗಿಲ್ಲ ಅದರಲ್ಲಿ ನಾನು ಅದಕ್ಕೆ ನಾನು ಕಟ್ಟು ಬಿದ್ದಿದ್ದೇನೆ ಅಣ್ಣನ ಆಜ್ಞೆ ಎಂಬ ಹಗ್ಗದಲ್ಲಿ ನಾನು ಬಿಗಿಯಾಗಿದ್ದೇನೆ ಅದರಲ್ಲಿ ಬಂಧಿಯಾಗಿದ್ದೇನೆ ಆಗಿರುವಾಗ ಕಾಂತೆ ನನ್ನ ಸ್ವಲ್ಪ ಅರ್ಥ ಮಾಡ್ಕೋ ಕೇಳೆಂದ ನನ್ನ ಮಾತು ಕೇಳು ಸ್ವಲ್ಪ ನನ್ನ ಅರ್ಥ ಮಾಡಿಕೊ ಅಂಥೇಳಿ ಏನು ಭೀಮನು ದೈನ್ಯವಾಗಿ ಯಾರಲ್ಲಿ ಹೇಳ್ತಾನೆ ದ್ರೌಪದಿಯಲ್ಲಿ ಹೇಳ್ತಾನೆ ಆಗ ದ್ರೌಪದಿ ಅಷ್ಟಕ್ಕೆ ಸುಮ್ಮನಾಗ್ತಾಳಾ ಆಯಿತು ಅಂತೇಳಿ ಒಪ್ಪಿಕೊಳ್ತಾಳಾ ಇಲ್ಲ ನೋಡ್ಕೊಳ್ಳಿ ಏನು ಹೇಳ್ತಾಳೆ ನೋಡಿ ಅವಳು ಮತ್ತಷ್ಟು ಆತನ ರೋಷವನ್ನು ಕೆದಕುವ ಕೆಲಸವನ್ನು ಮಾಡ್ತಾಳೆ ಏನು ಹೇಳ್ತಾಳೆ ನೋಡಿ ಅವಳು ತನ್ನನ್ನೇ ತಾನು ಶಪಿಸಿಕೊಳ್ಳಿಕ್ಕೆ ಮುಂದಾಗ್ತಾಳೆ ತನ್ನನ್ನು ತಾನು ತನ್ನ ಜನ್ಮವನ್ನೇ ಶಪಿಸಿಕೊಳ್ಳಿಕ್ಕೆ ಮುಂದಾಗ್ತಾಳೆ ನೋಡ್ಕೊಳ್ಳಿ ನೋಡಿ ಪಾಠದ ಹೆಸರೇ ಇಲ್ಲಿ ಬರ್ತದೆ ನೋಡಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು ಭುವನದೊಳು ಇನ್ನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಇನ್ನು ಹುಟ್ಟದೇ ಇರಲಿ ಹಾಗಾದರೆ ನೀನು ನನ್ನ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಸರಿ ಇನ್ನು ಹುಟ್ಟದೇ ಇರಲಿ ಏನೋ ನಾರಿಯರೆನವ ನನ್ನಂತಹ ನಾರಿಯರು ನನ್ನಂತಹ ದುಃಖಕ್ಕೆ ಒಳಗಾದಂತಹ ಭಂಗಿ ಏನೋ ಭಂಗಕ್ಕೆ ಕಷ್ಟಕ್ಕೆ ಈಡಾದಂತಹ ಏನೋ ನಾರಿಯರು ಇನ್ನು ಈ ಭೂಮಿಯಲ್ಲಿ ಹುಟ್ಟದಿರಲಿ ನನಗೆ ಬಂದ ಕಷ್ಟ ಇನ್ಯಾರು ಕೂಡ ಬರುವುದು ಬೇಡ ಇದು ನಾನೇ ಲಾಸ್ಟ್ ಆಗಬೇಕು ಫಸ್ಟ್ ಟ್ಯಾಂಡ್ ಲಾಸ್ಟ್ ಆಗಬೇಕು ಇರುವಾಗ ಇನ್ನು ಇರಲಿ ನನ್ನಂತಹ ನಾರಿಯರು ಭಂಗಿತರು ನೋವಿಗೆ ಒಳಗಾದವರು ದುಃಖಕ್ಕೆ ಒಳಗಾದವರು ಭುವನದಳು ಈ ಭೂಮಿಯಲ್ಲಿ ಜನಿಸಲು ಬೇಡ ಇನ್ನು ಯಾರು ಕೂಡ ಜನಿಸುವುದು ಬೇಡ ನನ್ನಂತಹ ಕಷ್ಟ ಅನುಭವಿಸಿದವರ ಯಾರಿಗೂ ಕೂಡ ಸಿಗಬಾರ್ದು ಇನ್ನು ಜನಿಸುವುದು ಕೂಡ ಬೇಡ ಯಾರು ಗಂಡರು ಭೀಮ ಸನ್ನಿಬರು ಭೀಮನಂತಹ ಗಂಡಂದಿರು ಕೂಡ ಇನ್ನು ಹುಟ್ಟೋದು ಬೇಡ ಈ ಭೂಮಿಯಲ್ಲಿ ಯಾಕೆ ಅವರು ಪರಾಕ್ರಮಿಗಳು ಇಶುಗುರರು ಆದರೆ ಪ್ರಯೋಜನ ಇಲ್ಲ ಆ ಕಾರಣಕ್ಕೋಸ್ಕರ ಏನು ಭೀಮನಂತಹ ಬಲಾಶ ಬಲಶ್ ಬಲಾಢ್ಯರಾದಂತಹ ಗಂಡಂದಿರು ಕೂಡ ಇನ್ನು ಈ ಭೂಮಿಯಲ್ಲಿ ಜನಿಸುವುದು ಬೇಡ ನನ್ನಂತೆ ಇನ್ನು ಪಾಂಡವರಂತೆ ಸಂಪನ್ನ ಸಾಮೂಹಿಕ ದುಃಖಿಗಳಾದಂಥವರು ಎಲ್ಲರೂ ಕೂಡ ಈಗ ದುಃಖಕ್ಕೆ ದುಃಖದಲ್ಲೇ ಇರುವವರು ಏನು ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದ್ದು ಕೂಡ ಈಗ ಏನು ವನವಾಸ ಅಜ್ಞಾತವಾಸ ಜೂಜಿನಲ್ಲಿ ಸೋಲು ಸೋಲ್ಬೇಕಾಗಿ ಬಂದಿರುವಂಥದ್ದು ಕಾಡು ಮೇಡುಗಳಲ್ಲಿ ಅಲಿಬೇಕಾಗಿ ಬಂದಿರುವಂಥದ್ದು ಅದೇ ರೀತಿ ಏನು ಅರಗಿನ ಅರಮನೆಯಲ್ಲಿ ಏನು ಇವರನ್ನು ಪಾಂಡವರು ಗೌರವರು ಮೋಸದಿಂದ ಇವರನ್ನು ಏನು ಕೊಲ್ಲಕ್ಕೆ ನೋಡುವಂಥದ್ದು ಅದೇ ರೀತಿ ಏನು ಅಂತಂದರೆ ಕೊನೆಗೆ ಒಂದು ದಿವಸ ಏನು ಅದರ ನಂತರ ಬರ್ತದೆ ನಿಮಗೆ ಎಲ್ಲಿ ಜೂಜಿನಲ್ಲಿ ಪಗಡಿಯಾಟದಲ್ಲಿ ಕೊನೆಗೆಲ್ಲವನ್ನೂ ಕಳ್ಕೊಂಡಂತಹ ಯಾರು ನಮ್ಮ ಧರ್ಮರಾಯ ಯಾರನ್ನು ಕೊನೆಗೆ ಒತ್ತೆ ಇಡುವಂಥದ್ದು ದ್ರೌಪದಿಯನ್ನೇ ಒತ್ತ ಇಡುವಂಥದ್ದು ಅಲ್ಲಿಯೂ ಕೂಡ ಅಪಮಾನ ಅವಮಾನ ನೋವು ನೋಡಿ ಅಲ್ಲಿ ಲಾಸ್ಟಿಗೆ ವಸ್ತ್ರಾಪರಣ ಮಾಡುವಂಥದ್ದು ಇದೆಲ್ಲವೂ ಕೂಡ ಅದಕ್ಕೋಸ್ಕರ ಏನು ಹೇಳುವಂಥದ್ದು ಅವಳು ಹೇಳ್ತಾಳೆ ಏನು ಭೀಮನಂತಹ ಗಂಡಂದಿರು ಕೂಡ ಇನ್ನು ಜನಿಸುವುದು ಬೇಡ ಅದೇ ರೀತಿ ನನ್ನಂತೆ ಪಾಂಡವರಂತೆ ಸಂಪನ್ನ ಸಾಮೂಹಿಕ ದುಃಖಿಗಳಾರು ನವೆದವರು ಈ ರೀತಿಯಾಗಿ ದುಃಖಕ್ಕೆ ಒಳಗಾದವರು ನವೆದವರು ಈ ಹಿಂದೆ ಯಾರಿದ್ದಾರೆ ಯಾರೂ ಇರಲಿಕ್ಕಿಲ್ಲ ಎಂದು ದ್ರೌಪದಿ ಹಿರಿದಾಗಿ ಬಹಳ ಬಹಳವಾಗಿ ಹಲುಪ್ತಾಳೆ ನೊಂದುಕೊಳ್ತಾಳೆ ಏನು ಹೇಳ್ತಾಳೆ ಅವಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಇನ್ನು ಹುಟ್ಟದೇ ಇರಲಿ ನನ್ನಂತಹ ನಾರಿಯರು ಭಂಗಿತರು ನೋ ನೊಂದವರು ದುಃಖಕ್ಕೆ ಒಳಗಾದವರು ಇನ್ನು ಈ ಭುವನದಲ್ಲಿ ಇನ್ನು ಜನಿಸಲು ಬೇಡ ಈ ಭೂಮಿಯಲ್ಲಿ ಜನಿಸುವುದೇ ಬೇಡ ಯಾರಂತೆ ಭೀಮನಂತಹ ಗಂಡಂದಿರು ಬಲಾಶ ಬಲಶಾಲಿಯಾದಂತಹ ಗಂಡಂದಿರು ಕೂಡ ಹುಟ್ಟುವುದು ಬೇಡ ಅದೇ ರೀತಿ ಏನು ಎನ್ನವಳು ನನ್ನಂತೆ ಇನ್ನು ಪಾಂಡವರಂತೆ ಸಾಮೂಹಿಕ ಎಲ್ಲರೂ ಕೂಡ ದುಃಖಿಗಳು ಒಂದು ಕುಟುಂಬವೇ ದುಃಖದಲ್ಲಿದೆ ಇಂತಹ ದುಃಖಿಗಳು ಯಾರು ಕೂಡ ಈ ಹಿಂದೆ ಈ ಮುನ್ನಿನಲ್ಲಿ ಮುನ್ನಿನಲ್ಲಿ ಅಂತ ಈ ಹಿಂದೆ ಯಾರು ಕೂಡ ನವೆದವರು ಒಳಗಾದವರು ಇರಲಿಕ್ಕಿಲ್ಲ ಎಂಬುದಾಗಿ ಅವಳು ಬಹಳ ಬಹಳವಾಗಿ ಬಹಳ ತೀವ್ರವಾಗಿ ಹಲುಪ್ತಾಳೆ ನೊಂದುಕೊಳ್ತಾಳೆ ಇದಿಷ್ಟು ಈ ಭಾಗದ ಸಾರಾಂಶ ಮತ್ತು ಈಗ ಅವಳು ಮುಂದಕ್ಕೆ ತನ್ನ ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ ಏನೋ ತಾನು ಅನುಭವಿಸಿದ ದುಃಖ ನೋವು ಅದನ್ನೆಲ್ಲ ಮತ್ತೆ ನೆನಪಿಸುವಂತಹ ಪ್ರಯತ್ನ ಹಿಂದಕ್ಕೆ ಹೋಗ್ತಾಳೆ ಏನು ಹಿಂದಕ್ಕೆ ಹೋಗ್ತಾಳೆ ಅನ್ನೋದನ್ನು ನೋಡ್ಕೊಳ್ಳುವ ನಾವು ಮುಂದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಏನು ಕೊಟ್ಟಿದ್ದಾರೆ ಅಂತೇಳಿದರೆ ಮುಂದೆ ಗೆಳೆಗೆ ಮುಂದೆ ಗೆಳೆಸಿದ ಪಾಪಿ ಅಂದರೆ ಇಲ್ಲಿ ಫ್ಲ್ಯಾಶ್ ಬ್ಯಾಕಿ ಹೋಗುವಂಥದ್ದು ಹಿಂದೆ ಆದಂಥ ಘಟನೆಯನ್ನು ನೆನಪಿಸಿಕೊಳ್ಳುವಂಥ ಪ್ರಯತ್ನ ಯಾರು ಮಾಡುವಂಥ ದ್ರೌಪದಿ ಮಾಡುವಂಥದ್ದು ಇಲ್ಲಿ ಮುಂದೆ ಅಲ್ಲ ಮಂದೆ ಗೆಳೆಸಿದ ಪಾಪಿ ಕೌರವ ಏನು ಅಂದು ಮುಂದಲೆ ಬಿಡಿದು ಯಾರೋ ಇಲ್ಲಿ ಮಂದೆ ಗೆಳೆಸಿದ ಪಾಪಿ ಕೌರವ ಅಂದು ಮುಂದಲೆ ಬಿಡಿದು ಸೈಂದ ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದಳು ಎನ್ನ ಎಳೆದೊಯ್ದ ಇಂದು ಕೀಚಕ ನಾಯಕಾಲಲಿ ನೊಂದೆ ನಾನೀ ಮೂರು ಬಾರಿಯೇ ಬಂದ ಭಂಗವೇ ಸಾಕೆನು ತೇ ಬಸವಳಿದಳು ಇಂದುಮುಖಿ ಆಗಿರುವಾಗ ಏನೋ ಅವಳು ತನ್ನ ಹಳೆಯ ನೆನಪುಗಳನ್ನು ಮಾಡುವಂಥದ್ದು ಅವಳಿಗಾದಂತಹ ಕಹಿ ನೆನಪುಗಳನ್ನು ನೆನಪಿಸುವಂಥ ಪ್ರಯತ್ನ ಮೂರು ಸಂದರ್ಭಗಳು ಅವಳಿಗೆ ಅವಮಾನ ಉಂಟಾದಂತಹ ಸಂದರ್ಭ ಏನು ಹೇಳ್ತಾ ಹೇಳ್ತಾಳೆ ಅಂತೇಳಿದರೆ ಮಂದೆ ಗಳಿಸಿದ ಪಾಪಿ ಕೌರವ ಅಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದಳು ಎನ್ನ ಎಳೆದೊಯ್ದ ಇಂದು ಕೀಚಕ ಅನ್ನುವಂಥ ನಾಯಿಯ ಕಾಲಲ್ಲಿ ನೊಂದೆ ಒದೆ ತಿಂದೆ ನಾನೀ ಮೂರು ಬಾರಿ ಬಂದ ಭಂಗವೇ ಕಷ್ಟವೇ ಸಾಕು ಎನ್ನುತ್ತಾ ಬಸವಳಿದಳು ದುಃಖಿಸಿಕೊಂಡಳು ಇಂದುಮುಖಿ ದ್ರೌಪದಿ ಆಗಿರುವಾಗ ಏನು ಇಲ್ಲ ನಿಮಗೆ ಅರ್ಥ ಆಯ್ತಲ್ಲ ಮಂದೆ ಗೆಳೆಸಿದ ಪಾಪಿ ಜೂಜಿನಲ್ಲಿ ಲಾಸ್ಟಿಗೆ ಯಾರನ್ನು ಎಲ್ಲರನ್ನೂ ಕೂಡ ತನ್ನ ಸಹೋದರರನ್ನೇ ಧರ್ಮರಾಯ ಏನು ಮಾಡ್ತಾನೆ ಇಡ್ತಾನೆ ಪಣಕ್ಕಿಡ್ತಾನೆ ಪಣಕ್ಕಿಟ್ಟ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಸೋಲ್ತಾನೆ ಯಾರು ಅಲ್ಲಿ ಕೌರವನ ಎದುರು ಕೌರವ ಅಲ್ಲಿ ಯಾರು ದುರ್ಯೋಧನ ಅಲ್ವಾ ದುರ್ಯೋಧನ ತನ್ನ ಪರವಾಗಿ ಯಾರನ್ನು ಆಡಿಸ್ತಾನೆ ಶಕುನಿಯನ್ನು ಆಡಿಸ್ತಾನೆ ಆಗಿರುವಾಗ ಮೋಸದಿಂದ ಏನು ಶಕುನಿಯನ ಮೂಲಕ ಆಟದ ಮುಖಾಂತರ ಗೆದ್ ಗೆಲ್ತಾನೆ ಯಾರು ಕೌರವ ಅಂದರೆ ಧರ್ಮರ ಇದು ದುರ್ಯೋಧನ ಗೆಲ್ತಾನೆ ನಂತರದಲ್ಲಿ ನೀನು ನನ್ನಲ್ಲಿ ಇಡಲಿಕ್ಕೆ ಯಾರನ್ನೂ ಕೂಡ ಬಣಕ್ಕಿಡಲಿಕ್ಕೆ ಯಾರನ್ನೂ ಇಲ್ಲ ಅಂತೇಳಿದ ಸಂದರ್ಭದಲ್ಲಿ ಯಾರು ದುರ್ಯೋಧನ ಹೇಳ್ತಾನೆ ಹೆಂಡತಿ ಹೆಂಡತಿದ್ದಾಳಲ್ಲ ನಿಮ್ಮ ಐದು ಮಂದಿಯ ಹೆಂಡತಿದ್ದಾಳಲ್ಲ ಯಾರು ದ್ರೌಪದಿ ಇದ್ದಾಳಲ್ಲ ಅವಳನ್ನೇ ಬಣಕ್ಕಿಡು ಅಂಥೇಳಿ ಒಂಥರ ಉಪಾಯ ಇಲ್ಲದೆ ಅವಳನ್ನು ಪಣಕ್ಕಿಡುವಂಥದ್ದು ಅದನ್ನು ಕೂಡ ಶಕುನಿ ಏನು ಮಾಡ್ತಾನೆ ಗೆಲ್ತಾನೆ ಗೆದ್ದ ಸಂದರ್ಭದಲ್ಲಿ ಯಾರು ದು ದುರ್ಯೋಧನನು ತನ್ನ ತಮ್ಮನಾದಂಥ ದುಶ್ಯಾಸನಿಗೆ ಹೇಳ್ತಾನೆ ಹೋಗು ಹೋಗಿ ಅವಳ ಮುಂದೆ ಹಿಡ್ಕೊಂಡು ಅಥವಾ ಅವಳಲ್ಲಿ ಎಳ್ಕೊಂಡು ಬಾ ಅಂತೇಳಿ ಹಾಗೆ ಏನು ಮಾಡ್ತಾನೆ ದುಶ್ಯಾಸನ ದುರ್ಯೋಧನನ ಆಜ್ಞೆಯಂತೆ ಹೋಗಿ ಏನು ಈ ದ್ರೌಪದಿ ವಾಸ ಮಾ ವಾಸ ಇದ್ದಂಥ ಸ್ಥಳಕ್ಕೆ ಹೋಗಿ ಏನು ಅವಳ ಮುಂದಲೆ ತಲೆಗೂದಲನ್ನು ಹಿಡ್ಕೊಂಡು ದರದರನ್ನೇ ಹೇಳ್ಕೊಂಡು ಬರುವಂಥದ್ದು ಮಂದೆಗೆ ಮಂದೆ ಅಂತ ಹೇಳಿದ್ರೆ ರಾಜಸಭೆಗೆ ಯಾರು ಕೌರವರ ಆಸ್ಥಾನಕ್ಕೆ ಕೌರವರ ಆಸ್ಥಾನಕ್ಕೆ ರಾಜಸಭೆಗೆ ಎಳೆ ಎಳೆದು ತಂದು ಅವಮಾನಿಸಿದ ಅಲ್ಲಿ ಏನು ಮಾಡುವಂಥದ್ದು ದುಶ್ಯಾಸನ ಬಂದು ದುರ್ಯೋಧನಾಜ್ಞೆಯಂತೆ ಮಾಡಲಿಕ್ಕೆ ಮುಂದಾಗುವಂಥದ್ದು ದುರ್ಯೋಧನೆ ಹೇಳ್ತಾನೆ ಅವಳ ವಸ್ತ್ರಾಪಹರಣ ಮಾಡು ಅಂತೇಳಿ ಹಾಗೆ ಅವಳ ಸೀರೆಗೆ ಕೈ ಹಾಕಿ ಏನು ಮಾಡುವಂಥದ್ದು ಹೇಳಲಿಕ್ಕೆ ಮುಂದಾಗ್ತಾನೆ ಹಾಗೆ ಏನಾಗುವಂಥದ್ದು ಬೇಡಿಕೊಳ್ತಾಳೆ ಎಲ್ಲರತ್ರ ಬೇಡಿಕೊಳ್ತಾಳೆ ಏನು ರಕ್ಷಣೆ ಕೊಡಿ ಅಂತೇಳಿ ಇಲ್ಲಿ ಮೂಕ ವಿಸ್ಮಿತರಾಗಿ ಯಾರು ನೋಡ್ತಾ ಇದ್ದಾರೆ ಏನು ಅಸಹಾಯಕರಾಗಿ ಏನೂ ಮಾಡಲಿಕ್ಕೆ ಆಗದಂತೆ ಪಾಂಡವರು ಕೂಡ ಇದ್ದಾರೆ ಅಲ್ಲಿ ಐದು ಮಂದಿ ಕೂಡ ಇದ್ದಾರೆ ಅವರ ಎದುರಲ್ಲಿ ಏನು ಅವರ ಹೆಂಡತಿಯನ್ನು ದ್ರೌಪದಿಯನ್ನು ಮಾನಹ ವಸ್ತ್ರಾಪಹರಣ ಮಾಡುವಾಗ ಮಾನಹರಾಜು ಮಾಡುವ ಸಂದರ್ಭದಲ್ಲಿ ಯಾರಾದರೂ ಗಂಡನಿರು ನೋಡಿ ಕೂತ್ಕೊಳ್ತಾರಾ ಆದರೆ ಆಗಿಲ್ಲ ಅವರು ಯಾರ ವಶವಾಗಿ ಆಗಿದೆ ಕವರವರ ವಶವಾಗಿ ಆಗಿದೆ ಆ ಕಾರಣಕ್ಕೋಸ್ಕರ ಸುಮ್ಮನಿರ ಇರುವಂಥದ್ದು ಆ ಸಂದರ್ಭದಲ್ಲಿ ಭೀಮ ಏನು ಮಾಡ್ತಾನೆ ಒಂದು ಸಂದರ್ಭದಲ್ಲಿ ಏನು ದುರುಗುಟ್ಟಿ ನೋಡ್ತಾನೆ ಬುಸುಗುಟ್ಟಿದ್ದಾನೆ ಹಾವಿನ ಹಾಗೆ ಬುಸುಗುಡ್ತಾನೆ ಯಾರ ಮೇಲೆ ದುಶ್ಯಾಸನ ಮೇಲೆ ಆಗ ಆ ಸಂದರ್ಭದಲ್ಲಿ ಏನು ಧರ್ಮರಾಯ ಹೇಳ್ತಾನೆ ಬೇಡ ಭೀಮಾ ಸುಮ್ಮನಿರು 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 ಅಂತ ಅವನು ಶಾಂತವಾಗಿಸುವಂತು ಆದರೂ ಕೂಡ ಅವ ಏನು ಮಾಡ್ತಾನೆ ಹಲ್ಲು ಕಿಕ್ಕೇನು ಕಿರಿತಾನೆ ಹಲ್ಲು ಕಿರಿದು ಏನು ಹೇಳ್ತಾನೆ ನಿಶ್ವಾಸನ ನಿನ್ನನ್ನು ಬಿಡುವುದಿಲ್ಲ ಮುಂದೊಂದು ದಿವಸ ಮುಂದೊಂದು ದಿವಸ ನಾನೇ ಏನು ಮಾಡ್ತೇನೆ ನಿನ್ನನ್ನು ಸೋಲಿಸ್ತೇನೆ ನಿನ್ನನ್ನು ಏನು ಯುದ್ಧದಲ್ಲಿ ನಿನ್ನನ್ನು ನಿನ್ನ ರುಂಡವನ್ನು ನಾನು ಚೆಂಡಾಡ್ತೇನೆ ನಾನು ನಿನ್ನನ್ನು ಸಾಯಿಸುವ ಮುಖಾಂತರ ನಿನ್ನ ಯಾವುದು ರಕ್ತವನ್ನು ನಾನು ಕುಡಿತೇನೆ ಅಂಥೇಳಿ ಏನು ಅಲ್ಲಿ ಶಪಥ ಮಾಡುವಂಥದ್ದು ಕೂಡ ನಾವು ಕಾಣುತ್ತೇವೆ ಹಾಗಿರುವಾಗ ಮಂದೆ ಗೆಳೆಸಿದ ಪಾಪಿ ಕೌರವ ಅಂದು ಮುಂದಲೆ ಬಿಡಿದು ದುಶ್ಯಾಸನ ಹೋಗಿ ಕೌರವನ ಧರ್ ಆಜ್ಞೆಯಂತೆ ಎಳ್ಕೊಂಡು ಬರುವಂಥದ್ದು ಅದೇ ರೀತಿ ಸೈಂಧವ ಸೈಂಧವ ಏನು ಕೌರವರು ನೂರ ಒಂದು ಮಂದಿ ಅಲ್ವಾ ಅದರಲ್ಲಿ ನೂರು ಮಂದಿ ಗಂಡು ಮಕ್ಕಳು ಒಬ್ಬಳೇ ಒಬ್ಬಳು ಹೆಣ್ಣು ಯಾರು ದುಶ್ಯಳೆ ದುಶ್ಯಳೆಯ ಗಂಡ ಯಾರು ಸೈಂಧವ ಅಥವಾ ಜಯದ್ರಥ ಅಂತೇಳಿ ಹೇಳ್ತೇವೆ ಅವ ಬಂದು ಏನು ಮಾಡಿದ ಇವರು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ಯಲು ಯತ್ನಿಸ ಯತ್ನಿಸಿದ್ದ ಅವಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಅವಳನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದ ಏನು ಅದೇ ರೀತಿ ಇಂದು ಈ ಕೀಚಕನೆಂಬ ನಾಯಿಯ ಕಾಲಲ್ಲಿ ಎಲ್ಲರ ಮುಂದೆ ನೀವೆಲ್ಲರೂ ಇರುವಾಗಲೇ ವಿರಾಟರಾಜನ ಆಸ್ಥಾನದಲ್ಲಿ ನಾನು ಒದೆ ತಿಂದೆ ಈ ನೊಂದೆ ಅವಮಾನಕ್ಕೆ ಒಳಗಾದೆ ಈ ಮೂರು ಬಾರಿ ಬಂದ ಕಷ್ಟವೇ ಸಾಕು ನನಗೆ ಅಂಥೇಳಿ ಏನೋ ಬಸವಳಿದಳು ನೊಂದುಕೊಳ್ತಳು ಬಲವಾಗಿ ಹಲಬಿದಳು ಹಿಂದುಮುಖಿ ಅರ್ಥ ಆಯ್ತಲ್ಲ ಇದು ಮುಂದಲೆ ಮಂದೆ ಗಳಿಸಿದ ಪಾಪಿ ಕೌರವ ಪಾಪಿಯಾದಂಥ ಕೌರವ ಅವತ್ತನ್ನು ಮಂದೇ ಗೆಳಿಸಿದ ರಾಜ್ಯಸಭೆಗೆ ಏಳಿಸಿದ ಯಾರ ಮುಖಾಂತರ ದುಶಾಸನ ಮುಖಾಂತರ ತಮ್ಮನ ತನ್ನ ತಮ್ಮನ ಮುಖಾಂತರ ಅಲ್ಲಿ ವಸ್ತ್ರಾಪಹರಣ ಮಾಡಲಿಕ್ಕೆ ಮುಂದಾದ ಅಲ್ವಾ ಆ ಸಂದರ್ಭದಲ್ಲಿ ಯಾರು ಸಹಾಯ ಮಾಡದೇ ಇದ್ದ ಸಂದರ್ಭ ಲಾಸ್ಟಿಗೆ ಕೊನೆಗೆ ಯಾರನ್ನು ಬೇಡಿಕೊಳ್ಳುವಂಥದ್ದು ಕೃಷ್ಣ ಅಂತೇಳಿ ಬೇಡಿಕೊಳ್ತಾಳೆ ನನ್ನ ಹೆಲ್ಪ್ ನನ್ನ ಸಹಾಯಕ್ಕೆ ಬಾ ಅಂತೇಳಿದ ಸಂದರ್ಭದಲ್ಲಿ ಏನಾಗುವಂಥದ್ದು ಆಕೆಯ ಸೀರೆಯನ್ನು ಒಂದೊಂದೇ ಸೀರೆಯನ್ನು ಎಳಿತಾ ಇದ್ದ ಹಾಗೆ ಅಲ್ಲಿ ಅಕ್ಷಯವಾಗಿ ಏನು ಒಂದು ಸೀರೆ ಎಳೆದ ಕೂಡಲೇ ಇನ್ನೊಂದು ಸೀರೆಯಲ್ಲಿ ಏನಾಗುವಂಥ ಆಕೆಯ ಮಾನ ಮುಚ್ಚುವಂಥದ್ದು ಈ ರೀತಿ ಏನು ಮಾನ ಏನು ವಸ್ತ್ರಾಪರಣ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ ಅದರಲ್ಲಿ ನಂತರ ಸೋತು ಹೋದ ಯಾರು ಕೌರವ ಸೋತು ಹೋದ ದುರ್ಯೋಧನ ದುಶ್ಯಾಸನ ಇಬ್ಬರು ಕೂಡ ಸೋತು ಹೋದರು ಇರುವಾಗ ಈ ಮೂರು ಬಾರಿ ಬಂದ ಭಂಗ ನನಗೆ ಸಾಕು ಹಾಗಾದರೆ ಮೂರು ಬಾರಿ ಬಂದ ಭಂಗ ಯಾವುದು ಜೂಜಿನಲ್ಲಿ ಸೋತ ಸಂದರ್ಭದಲ್ಲಿ ದುರ್ಯೋಧನನ ಆಜ್ಞೆಯಂತೆ ದುಶ್ಯಾಸನ ಬಂದು ಆಕೆಯ ಮುಂದಲೇ ತಲೆಗೂದಲ್ ಇಟ್ಕೊಂಡು ರಾಜ್ಯಸಭೆಗೆ ಅಳಕೊಂಡು ಹೋದ ಮಾತ್ರವಲ್ಲದೆ ಅಲ್ಲಿ ಅವಸ್ತ್ರಾಪರಣ ಮಾಡಿ ಆಕೆಗೆ ಅವಮಾನಿಸಿದ ಎರಡನೇದು ಯಾವುದಂತಂದರೆ ಅರಣ್ಯವಾಸದಲ್ಲಿದ್ದಾಗ ವನವಾಸದಲ್ಲಿದ್ದ ಸಂದರ್ಭದಲ್ಲಿ ದುಶ್ಯಳೆಯ ಗಂಡನಾದಂಥ ಸೈಂಧವ ಅಥವಾ ಜಯದ್ರಥನು ಬಂದು ಆಕೆಯನ್ನು ಅಪಹರಿಸಲಿಕ್ಕೆ ನೋಡಿರುವಂಥದ್ದು ಇಂದು ಮೂರನೆಯ ಭಂಗ ಕಷ್ಟ ಯಾವುದಂತ ಅವಮಾನ ಯಾವುದಂತ ಹೇಳಿದರೆ ಕೀಚಕನ ನಾಯಿಯ ಕ ಕೀಚಕನೆಂಬ ನಾಯಿಯ ಕಾಲಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲರ ಮುಂದೆ ನಾನು ಓದೆ ತಿಂದದ್ದು ನಾನು ನೊಂದದ್ದು ಇದು ತಾನು ಬಂದಂತಹ ತಾನು ಅನುಭವಿಸಿದಂತಹ ಮೂರು ಬಾರಿ ಅನುಭವಿಸಿದಂತಹ ದುಃಖ ಅದನ್ನು ಮತ್ತೆ ನೆನಪಿಸುವ ಪ್ರಯತ್ನ ಫ್ಲ್ಯಾಶ್ ಬ್ಯಾಕ್ ಈಗ ಹೋಗುವಂಥದ್ದು ಇಲ್ಲಿ ಕಾಣುತ್ತೇವೆ ನಾವು ಹೀಗಿರುವಾಗ ನೆಕ್ಸ್ಟ್ ಮುಂದಿನ ಭಾಗಕ್ಕೆ ನಾವು ಹೋಗುವ ನಾವು ಆ ಸಂದರ್ಭದಲ್ಲಿ ಮತ್ತೆ ಅವಳು ಮುಂದುವರಿಸಿ ಮಾತು ಮುಂದುವರಿಸ್ತಾ ಏನು ಹೇಳ್ತಾಳೆ ನೋಡಿ ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನದವರು ಎನ್ನಳೋ ಎನ್ನನು ಒಬ್ಬಳ ನಾಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳಿಗೆ ಅಳುಕಿರಲ ತೋಳ ಹೊರೆ ನಿಮಗೇಕೆ ಭೂಪಾಲನ ಭೂಮಿಪಾಲನ ಅಥವಾ ಅಲ್ಲಿ ಭೂಮಿಪಾಲನ ಭೂಪಾಲನ ವಂಶದೊಳು ಉದಿಸಲೇತಕೇ ಕೂಳುಗೇಡಿಂಗ್ ಗೊಡಲ ಹೊರುವಿರಿ ಎಂದಳಿಂದುಮುಖಿ ಏನೋ ಕೂಳು ಗೇಡಿಂಗ್ ಗೊಡಲ ಹೊರುವಿರಿ ಎಂದಳು ಇಂದುಮುಖಿ ಕಾಲಯಮ ಕೆರಳಿದೊಡೆ ಮುರಿವ ಹೆಚ್ಚಾಳುತನ ಹೆಚ್ಚಾಳುತನದವರು ಎನ್ನಣ್ಣು ಒಬ್ಬಳನ್ನು ಆಳಲಾರಿರಿ ಪಾಪಿಗಳು ನೀವು ಅಪಕೀರ್ತಿಗೆ ಅಳುಕಿರಲಾರರು ನೀವು ಅಳುಕ್ ಏನು ಅಳುಕಲಾರರು ನೀವು ತೋಳ ಹೊರೆ ನಿಮಗೇಕೆ ಭೂಪಾಲನ ಅಥವಾ ಭೂಮಿಪಾಲನ ವಂಶದೊಳು ಉದಿಸಲು ಏತಕ್ಕಿ ಕೂಳುಗೇಡಿಂಗೊಡಲ ಹುರುವಿರಿ ಎಂದಳು ಇಂದುಮುಖಿ ಇರುವಾಗ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮುಂದಕ್ಕೆ ಮುಂದುವರಿದು ಏನು ಹೇಳ್ತಾನೆ ಹೇಳ್ತಾಳವಳು ಕಾಲಯಮವೇ ಅಂದರೆ ಯಮನೇ ಕೆರಳಿ ನಿಮ್ಮ ಮುಂದೆ ಹೋರಾಡಲಿಕ್ಕೆ ಬಂದರೂ ಕೂಡ ಏನೋ ಅವರ ಆ ಯಮನನ್ನು ಸೋಲಿಸುವಂತಹ ಶಕ್ತಿ ಉಳ್ಳವರು ನೀವು ಈ ನೀವು ನಾಲ್ಕು ಮಂದಿ ನೀವು ಐದು ಮಂದಿಯು ಕೂಡ ಯಾರು ಯಮನೇ ಸಾಕ್ಷಾತ್ ಯಮನೆ ನಿಮ್ಮೊಂದಿಗೆ ಯುದ್ಧ ಮಾಡಲಿಕ್ಕೆ ಹೋರಾಡಲಿಕ್ಕೆ ಬಂದರೂ ಕೂಡ ನಿಮ್ಮ ಮೇಲೆ ಕೋಪಗೊಂಡು ಏನೋ ನಿಮಗೆ ಎದುರಾಗಿ ಹೋರಾಡಲಿಕ್ಕೆ ಬಂದರೂ ಕೂಡ ಅವರನ್ನು ಅವನನ್ನು ಸೋಲಿಸುವಂಥ ಧೈರ್ಯವಂತರು ಶೂರವ ಶೂರರು ಶೂರರು ಪರಾಕ್ರಮಿಗಳು ಆದರೆ ಹೆಚ್ಚಾಳುತನ ಧೈರ್ಯ ಸಾಹಸ ಪರಾಕ್ರಮವುಳ್ಳವರು ಹೆಚ್ಚಾಳುತನ ಅಂತ ಇದೆ ಆದರೆ ಏನ್ನೊಬ್ಬಳನ ಆಳಲಾರಿರಿ ನನ್ನ ಒಬ್ಬಳನ್ನು ಅವರಿಗೆ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಪಾಪಿಗಳು ನೀವು ಅಪಕೀರ್ತಿಗೆ ನೀವು ಅಳುಕಿರಲಾರರು ನೀವು ಪಾಪಿಗಳು ನೀವು ನಿಜಕ್ಕೂ ನೀವು ಪಾಪಿಗಳು ಅಪಕೀರ್ತಿ ಆಗ್ತಾ ಉಂಟು ನಿಮ್ಮ ಮುಖಕ್ಕೆ ಏನೋ ಅಥವಾ ನನ್ನ ನಮ್ಮ ನನ್ನ ಮುಖಕ್ಕೆ ಮಸಿ ಬೆಳೆದರೆ ಅದು ನಿಮ್ಮ ಮುಖಕ್ಕೂ ಕೂಡ ಮಸಿ ಬೆಳೆದ ಹಾಗೆ ಅಲ್ವಾ ಹಾಂ ಅಪಕೀರ್ತಿಗಳಿಗೆ ನೀವು ನಿಮಗೆ ಸ್ವಲ್ಪವೂ ಕೂಡ ಅಳುಕಿಲ್ಲಲ್ಲ ನಿಮ್ಮ ಹೆಂಡತಿ ಇಷ್ಟು ಕಷ್ಟ ಪಡ್ತಾ ಇದ್ದರೂ ಕೂಡ ಆ ನಿಮಗೆ ಸ್ವಲ್ಪ ಕೂಡ ನಿಮಗೆ ನೋವುಲ್ಲ ನೀವು ಸುಮ್ಮನೆ ನಿಂತುಕೊಂಡು ನೋಡ್ತಾ ಇದ್ದೀರಲ್ಲ ತೋಳ ಹೊರೆ ನಿಮಗೇಕೆ ಏಕೆ ನಿಮಗೆ ತೋಳ ಹೊರೆ ನೀವು ಯಾತಕ್ಕೋಸ್ಕರ ಬದುಕ್ತಿದ್ದೀರಿ ನೀವು ನೀವು ಇನ್ನೊಬ್ಬರ ಜವಾಬ್ದಾರಿ ನಿಮಗೇತಕ್ಕೆ ಈಗ ಏನು ಕ್ಷತ್ರಿಯರು ಅಂತ ರಾಜ್ಯ ಆಳುವರು ಆಳ್ವಿಕೆ ನಡೆಸುವರು ಅಂತೇಳಿ ಅಲ್ವಾ ರಾಜರುಗಳೆಲ್ಲ ಹಿಂದೆ ವಂಶಪಾರಂಪರ್ಯವಾಗಿ ಏನು ಕ್ಷತ್ರಿಯರೇ ಆಗ್ತಾ ಇದ್ದದ್ದು ಹಾಗಿರುವಾಗ ನೀವು ಇನ್ನೊಬ್ಬರ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದು ಕ್ಷತ್ರಿಯರ ಮೇಲೆ ಇರುವಂಥದ್ದು ಹಾಗಿರುವಾಗ ತೋಳ ಹೊರೆ ಇನ್ನೊಬ್ಬರನ್ನು ಕಾಯುವಂಥ ಜವಾಬ್ದಾರಿ ನಿಮಗೇಕೆ ನೀವು ಯಾಕೆ ಭೂಮಿ ಪಾಲ ವಂಶದವಳು ಉದಿಸಿದ್ದೀರಿ ಜನಿಸಿದ್ದೀರಿ ಕ್ಷತ್ರಿಯ ವಂಶದಲ್ಲಿ ನೀವು ಏಕೆ ಜನಿಸಿದ್ದೀರಿ ನೀವು ಕೂಳು ಗೇಡಿಂಗ್ ಗೇಡಿಂಗ್ ಗೊಡಲ ಹೊರುವಿರಿ ನೀವು ತಿನ್ನುವುದಕ್ಕಾಗಿ ಹುಟ್ಟಿದವರು ಕೂಳಿಗಾಗಿ ಯಾವ ರೀತಿ ಅನ್ನ ತಿನ್ನಲಿಕ್ಕೆ ನಾಯಿ ಜಗಳ ಮಾಡಿಕೊಂಡು ತನ್ನ ತನ್ನ ಹೊಟ್ಟೆ ತುಂಬಿಸಿಕೊಳ್ತದೋ ಅದೇ ರೀತಿ ಮಾಡುವಂಥವರು ತು ಏನು ತಿನ್ನುವುದಕ್ಕಾಗಿ ಹುಟ್ಟಿದವರು ಎಂದು ಹಿಂದುಮುಕ್ಕಿ ಏನು ಮಾ ಏನು ಮಾಡಿದಳು ದುಃಖಿಸಿಕೊಂಡಳು ಇರುವಾಗ ನೋಡ್ಕೊಳ್ಳಿ ಗೊತ್ತಾಯ್ತಲ್ಲ ಈ ಭಾಗ ಗೊತ್ತಾಯಿತು ಇನ್ನು ಮುಂದಿನ ಕ್ಲಾಸಲ್ಲಿ ನಂತರದ ಭಾಗವು ನೋಡ್ಕೊಳ್ಳೋಣ